ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಶಾಸ್ತ್ರಗಳು ತಿಳಿಸುತ್ತವೆ ಈಗಲೂ ತಿರುಮಲದಲ್ಲಿ ತೊಂಬತ್ತೊಂಬತ್ತು ಶೇಕಡದಷ್ಟು ಭಕ್ತರು ಈ ತಪ್ಪುಗಳನ್ನು ಮಾಡ್ತಾರೆ ಅಂತ ಸಹ ಹೇಳಲಾಗುತ್ತೆ ಏಳು ಬೆಟ್ಟಗಳ ಮೇಲೆ ಹೊಳೆಯುತ್ತಿರುವ ಶ್ರೀ ವೆಂಕಟೇಶ್ವರನ ದರ್ಶನಕ್ಕಾಗಿ ನಿತ್ಯ ಸಾವಿರಾರು ಭಕ್ತರು ತಿರುಮಲಕ್ಕೆ ಆಗಮಿಸ್ತಾರೆ ತಿಮ್ಮಪ್ಪನ ಆನಂದ ರೂಪದ ದರ್ಶನವನ್ನು ಪಡೆದುಕೊಳ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಶಾಸ್ತ್ರಗಳು ತಿಳಿಸುತ್ತವೆ ಈಗಲೂ ತಿರುಮಲದಲ್ಲಿ ತೊಂಬತ್ತೊಂಬತ್ತು ಶೇಕಡದಷ್ಟು ಭಕ್ತರು ಈ ಒಂದು ತಪ್ಪುಗಳನ್ನು ಮಾಡ್ತಾರೆ ಅಂತ ಸಹ ಹೇಳಲಾಗುತ್ತೆ ತಿರುಮಲ ಯಾತ್ರೆ ಅಂದರೆ ಪವಿತ್ರ ಪುಷ್ಕರಣಿ ಸ್ನಾನ ವರಹ ದರ್ಶನ ಶ್ರೀ ಶ್ರೀನಿವಾಸನ ಸೇವಾ ಭಾಗ್ಯ ನಂತರ ಪ್ರಸಾದ ಸ್ವೀಕಾರದೊಂದಿಗೆ ತಿರುಮಲ ಯಾತ್ರೆ ಕೊನೆಗೊಳ್ಳುತ್ತೆ ಕಲಿಯುಗದ ಪ್ರಾರಂಭದಲ್ಲಿ ವೈಕುಂಠನಿ ವಿಧಿ ಭೂಲೋಕದಲ್ಲಿ ವೆಂಕಟಾಚಲಕ್ಕೆ ಶ್ರೀ ಮಹಾವಿಷ್ಣು ಶ್ರೀನಿವಾಸನಾಗಿ ಬಂದನೆಂದು ಪುರಾಣಗಳು ಹೇಳುತ್ತವೆ ಭೂವರಹ ಸ್ವಾಮಿಯು ಹೀಗೆ ಬಂದ ಆ ಮಹಾವಿಷ್ಣುವಿನ ಅವತಾರ ಶ್ರೀನಿವಾಸನನ್ನ ವೈಕುಂಠವನ್ನ ಬಿಟ್ಟು ನೀನು ಈ ಭೂಮಿಗೆ ಯಾಕೆ ಬಂದೆ ಅಂತ ಕೇಳುತ್ತಾರೆ ಭೃಗು ಮಹರ್ಷಿಯು ಲಕ್ಷ್ಮಿಯ ನೆಲೆಯಾದ ನನ್ನ ಎದೆಯನ್ನು ಮುಟ್ಟಿದ ನಂತರ ಲಕ್ಷ್ಮೀ ದೇವಿಯು ವೈಕುಂಠವನ್ನು ತೊರೆದು ಕೊಲ್ಲಾಪುರಕ್ಕೆ ಹೋದಳು ಎಂದು ಶ್ರೀನಿವಾಸನು ಹೇಳಿದನು ಇನ್ನು ಶ್ರೀನಿವಾಸ ಭೂ ವರಹವಿಗೆ ಇಲ್ಲಿ ನೆಲೆ ಕೊಡಿ ಅಂತ ಕೇಳಿದಾಗ ಸ್ವಲ್ಪ ಹಣ ಕೊಟ್ಟರೆ ಉಳಿಯಲು ಅನುಮತಿ ಕೊಡಲು ವರಹ ದೇವರು ಅನುಮತಿ ನೀಡುತ್ತಾರೆ ಈ ಮಾತಿಗೆ ಶ್ರೀನಿವಾಸ ನಿನಗೆ ಹಣಕ್ಕಿಂತ ಅಮೂಲ್ಯವಾದ ಮಾತನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ ನನ್ನ ದರ್ಶನಕ್ಕಾಗಿ ವರಹ ಕ್ಷೇತ್ರಕ್ಕೆ ಬರುವ ಭಕ್ತರು ಮೊದಲು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನನ್ನ ದರ್ಶನಕ್ಕೂ ಮುನ್ನ ನಿಮ್ಮ ದರ್ಶನವನ್ನು ಮಾಡಿಕೊಳ್ಳಬಹುದು ಎಂದು ತಿಳಿಸುತ್ತಾರೆ ಇನ್ನು ಶ್ವೇತ ವರಹ ಮೂರ್ತಿಯು ಶ್ರೀನಿವಾಸನಿಗೆ ವರಹ ಕ್ಷೇತ್ರದಲ್ಲಿ ನೂರು ಅಡಿ ಜಾಗವನ್ನು ನೀಡಿದನೆಂದು ವೆಂಕಟಾಚಲ ಮಹಾತ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಂದಿನಿಂದ ಇಲ್ಲಿಯವರೆಗೆ ವರಹ ಮೂರ್ತಿಗೂ ಸಹ ವೆಂಕಟೇಶ್ವರನಿಗೆ ನಡೆದಂತೆ ನಿತ್ಯ ಸೇವೆಗಳು ನಡೆಯುತ್ತವೆ ವರಹ ದೇವರಿಗೆ ನೈವೇದ್ಯವನ್ನ ವರದಿ ಮಾಡಿದ ನಂತರವೇ ನೈವೇದ್ಯವನ್ನ ತಿಮ್ಮಪ್ಪನಿಗೆ ನಿವೇದಿಸಲಾಗತ್ತೆ ತಿರುಮಲಕ್ಕೆ ಬರುವ ಭಕ್ತರು ಮೊದಲು ಪುಷ್ಕರಣಿ ಸ್ನಾನ ಮಾಡಬೇಕೆಂದು ಶ್ರೀ ವೆಂಕಟೇಶ್ವರನೇ ನಿರ್ಧರಿಸಿದ್ದಾನೆ ಮೊದಲು ವರಹ ಸ್ವಾಮಿಯ ದರ್ಶನ ಪಡೆಯಬೇಕು ಎಂದು ಶ್ರೀ ಶ್ರೀನಿವಾಸನು ಹೇಳಿದ್ದಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ವರಹ ಸ್ವಾಮಿ ದರ್ಶನ ಮಾಡಿಯೇ ನನ್ನ ದರ್ಶನ ಮಾಡಬೇಕೆಂದು ನಿಯಮವನ್ನ ಹಾಕಿದ್ದಾರೆ ಆದರೆ ಶೇಕಡ ತೊಂಬತ್ತೊಂಬತ್ತರಷ್ಟು ಭಕ್ತರು ಇಲ್ಲಿನ ಐತಿಹ್ಯ ತಿಳಿಯದೆ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳುತ್ತಿದ್ದಾರೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡದಿದ್ದರೂ ಮುಖ ಕೈಕಾಲು ತೊಳೆದು ದೇವರ ದರ್ಶನವನ್ನ ಮಾಡಿದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋದರೂ ಇಷ್ಟಾರ್ಥಗಳು ನೆರವೇರುತ್ತದೆ ಎನ್ನುತ್ತಾರೆ ವಿದ್ವಾಂಸರು